DMW, the video streaming app, download now. ఈ ఉత్సవాన్ని ఆయోజిస్తామందిరో కర్ణాటక చలనచిత్ర అకాడమీ ఎవరు కూడా నన్ను ముఖ్యమంత్రిగా 2009 స్థాపించారు. ಕಳೆದ 11 ಆವೃತ್ತಿಗಳ ಮೂಲಕ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ತನ್ನದೇ ಮಹತ್ವ ಪಡೆದುಕೊಂಡಿದೆ. ನೆಗೆಟಿವ್ನಿಂದ ಡಿಜಿಟಲ್ಗೆ ಚಲನಚಿತ್ರ ತಂತ್ರಜ್ಞಾನ ಉರುಳಿದ ನಂತರ ಕನ್ನಡವೂ ಸೇರಿದಂತೆ ಭಾರತೀಯ ಭಾಷಾ ಚಿತ್ರರಂಗಗಳಲ್ಲಿ ನಿರ್ಮಾಣ ಸಂಖ್ಯೆ ಗಣನೀಯವಾಗಿ ಹೆಚ್ಚಳವಾಗಿದೆ. 2018ರಲ್ಲಿ ಕನ್ನಡ ಚಿತ್ರರಂಗದಲ್ಲಿ 370 ಚಿತ್ರಗಳ ನಿರ್ಮಾಣವಾದರೆ ಕಳೆದ ವರ್ಷ 450 ಚಿತ್ರಗಳು ತಯಾರಾಗಿವೆ. ಚಿತ್ರಗಳ ಸಂಖ್ಯೆ ಜಾಸ್ತಿ ಆಗಿದೆ. ಗುಣಮಟ್ಟ ಇನ್ನೂ ಸುಧಾರಣೆ ಆಗಬೇಕು ಅಂತ ಅಪೇಕ್ಷೆ ಇದೆ. ಮನರಂಜನೆಯನ್ನು ಗಮನದಲ್ಲಿರಿಸಿಕೊಂಡು ಮುಖ್ಯವಾಹಿನಿ ಚಿತ್ರಗಳಲ್ಲಿ ಸಮಾಜದ ವಾಸ್ತವಿಕ ಕನ್ನಡ ಹಿಡಿಯುವ ಸಮಾನಾಂತರ ಚಿತ್ರಗಳಿರಲಿ, ಕನ್ನಡ ಚಿತ್ರರಂಗ ಎರಡೂ ಕಡೆ ಗಮನ ಸೆಳೆಯುತ್ತಾ ಇದೆ ಅನ್ನೋ ಸಂತೋಷದ ವಿಷಯ. ಕನ್ನಡ ಚಿತ್ರಗಳು ಇಂದು ಭಾರತದ ಇತರ ಭಾಷೆಗಳಲ್ಲಿಯೂ ಗಮನ ಸೆಳೆಯುತ್ತಾ ಇದೆ. ಜೊತೆಗೆ ಡಿಜಿಟಲ್ ತಂತ್ರಜ್ಞಾನಗಳ ಸಾಮರ್ಥ್ಯ ಬಳಕೆ ಸಾಧ್ಯತೆಗಳ ಅನಾವರಣಗೊಳಿಸ್ತಾ ಇದೆ. ಸಿನಿಮಾ ಅತ್ಯಂತ ಪ್ರಭಾವಿ ಮಾಧ್ಯಮ. ವ್ಯಕ್ತಿಗಳ ವ್ಯಕ್ತಿತ್ವವನ್ನು ಬದಲಾಯಿಸಬಲ್ಲ, ಸಮಾಜದ ಓರೆಕೋರೆಗಳನ್ನು ಸರಿಪಡಿಸಬಲ್ಲ ಶಕ್ತಿ ಅವಳಿಗಿದೆ ಅಂತ ನನ್ನ ಅಭಿಪ್ರಾಯ. ಸರ್ಕಾರ ಚಿತ್ರೋದ್ಯಮಕ್ಕೆ ಎಲ್ಲ ರೀತಿಯ ನೆರವು ನೀಡ್ತಾ ಇದೆ. ಆದರೆ ಚಿತ್ರರಂಗವು ಅದರ ಸದುಪಯೋಗ ಪಡೆಯುವಂತಾಗಬೇಕು ಅನ್ನೋದು ನನ್ನ ಅಪೇಕ್ಷೆ. ಚಲನಚಿತ್ರ ಪ್ರವಾಸೋದ್ಯಮ ನೀತಿಯನ್ನು ಸರ್ಕಾರ ಜಾರಿಗೆ ತಂದಿದೆ. ಮಕ್ಕಳ ಚಿತ್ರಗಳಿಗೆ ವಿಶೇಷ ಪ್ರೋತ್ಸಾಹ ನೀಡ್ತಾ ಇದೆ. ಮಾನ್ಯತೆ ಪಡೆದ ಪ್ರತಿಷ್ಠಿತ ಅಂತಾರಾಷ್ಟ್ರೀಯ ಚಿತ್ರೋತ್ಸವಗಳಲ್ಲಿ ಪ್ರದರ್ಶನ ಕಂಡ ಚಿತ್ರಗಳಿಗೆ, ರಾಷ್ಟ್ರೀಯ ಪ್ರಶಸ್ತಿ ಪಡೆದ ಚಿತ್ರಗಳಿಗೆ ವಿಶೇಷ ಉತ್ತೇಜನ ನೀಡಲಾಗ್ತಾ ಇದೆ. ಇದಲ್ಲದೆ ಚಲನಚಿತ್ರ ಅಕಾಡೆಮಿ ವಿವಿಧ ಚಟುವಟಿಕೆಗಳಿಗೂ ಸಹ ರಾಜ್ಯ ಸರ್ಕಾರ ಬೆಂಬಲ ನೀಡ್ತಾ ಇದೆ. ಅಧ್ಯಕ್ಷರು ಈಗಾಗಲೇ ಕೆಲವು ಬೇಡಿಕೆಗಳನ್ನು ಇಟ್ಟಿದ್ದಾರೆ. ನಾನು ಚರ್ಚೆ ಮಾಡಿ ಅವ್ರ ಜೊತೆ ಮಾತನಾಡಿ ಏನು ಸಾಧ್ಯ ಇದೆಯೋ ಅದನ್ನು ಮಾಡಿಕೊಡ್ತೇನೆ ಅನ್ನೋ ಭರವಸೆಯನ್ನು ಕೊಟ್ಟು 70ರ ದಶಕವನ್ನು ಕನ್ನಡ ಚಿತ್ರರಂಗದ ಸುವರ್ಣಯುಗ ಅಂತ ಹೇಳ್ತಾರೆ. ಹೊಸ ಪರಂಪರೆಯ ಚಿತ್ರಗಳ ಅಧ್ವರ್ಯು ಸತ್ಯಜಿತ್ ರೇ ಅವರು ಒಮ್ಮೆ ಭಾರತೀಯ ಚಿತ್ರರಂಗದ ಭವಿಷ್ಯವನ್ನು ಕನ್ನಡ ಚಿತ್ರರಂಗದಲ್ಲಿ ಕಾಣಬಹುದು ಎಂದು ಆ ದಿನದಲ್ಲಿ ಹೇಳಿದ್ದರು. ಅಂತಹ ದಿನಗಳು ಮತ್ತೆ ಬರಲಿ ಅಂತ ಹಾರೈಸ್ತೇನೆ. ಐ ಹೋಪ್ ಅವರ್ ಗೆಸ್ಟ್ ವುಡ್ ಎಂಜಾಯ್ ದ ಫಿಲಮ್ ಫೆಸ್ಟಿವಲ್ ಆ್ಯಂಡ್ ಹ್ಯಾವ್ ಎ ಪ್ಲೆಸೆಂಟ್ ಸ್ಟೇ ಹಿಯರ್ ಇನ್ ಬ್ಯಾಂಗ್ಳೂರ್. ಈ ಚಿತ್ರೋತ್ಸವ ಯಶಸ್ವಿಯಾಗಲಿ ಎಂದು ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನನ್ನ ಅಭಿಮಾನಿ ಯಶ್ ಅವರ ಹೆಸರನ್ನು ಹೇಳೋದು ಮತ್ತೆ ಅಂತ ಹೇಳ್ತಾ ಇದ್ದೇನೆ. ಬಹಳ ಪ್ರೀತಿ ಜಾಸ್ತಿ ಆದಾಗ ಈ ಥರ ಮರವಾಗುತ್ತೆ. ಅನ್ಯತೆ ಭಾವಿಸಲ್ಲ. ಯಶ್ ಅವರಿಗೆ ಮತ್ತೊಮ್ಮೆ ನಿಮ್ಮೆಲ್ಲರ ಪರವಾಗಿ ಅತ್ಯಂತ ವಿನಯಪೂರ್ವಕವಾಗಿ ಸಮಾರಂಭದಲ್ಲಿ ಸ್ವಾಗತ ಮಾಡ್ತಾ ಇದ್ದೇನೆ. ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ನನ್ನ ಅಭಿಮಾನಿ ಯಶ್ ಅವರ ಹೆಸರನ್ನು ಹೇಳೋದು ಮತ್ತೆ ಅಂತ ಹೇಳ್ತಾ ಇದ್ದೇನೆ. ಬಹಳ ಪ್ರೀತಿ ಜಾಸ್ತಿ ಆದಾಗ ಈ ಥರ ಮರವಾಗುತ್ತೆ. ಅನ್ಯತೆ ಭಾವಿಸಲ್ಲ. ಯಶ್ ಅವರಿಗೆ ಮತ್ತೊಮ್ಮೆ ನಿಮ್ಮೆಲ್ಲರ ಪರವಾಗಿ ಅತ್ಯಂತ ವಿನಯಪೂರ್ವಕವಾಗಿ ಸಮಾರಂಭದಲ್ಲಿ ಸ್ವಾಗತ ಮಾಡ್ತಾ ಇದ್ದೇನೆ. ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. SS TV ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ.